ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್. ಹೋದ ಸರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡಿಸೋದು, ಹೇಗೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ಸರಿ ವಿಡಿಯೋದಲ್ಲಿ ಇನ್ನು ಅದಕ್ಕಿಂತ ಡಿಫ್ರೆಂಟ್ ಆಗಿ ಹೇಗೆ ಅಲಂಕಾರ ಮಾಡೋದು, ಲಕ್ಷ್ಮೀ ದೇವಿನ ಇನ್ನೂ ಹೇಗೆ ಚೆನ್ನಾಗಿ ಅಲಂಕಾರ ಮಾಡೋದು, ನಿಮ್ಮನ್ನು ಹೇಗೆ ಡೆಕೋರೇಷನ್ ಮಾಡೋದು ಅಂತ ಈ ಸರಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಯಾಕೆಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಗೆ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೋದ ಸರಿಗಿಂತ ಡಿಫ್ರೆಂಟ್ ಆಗಿ ಹೇಗೆ ಅಲಂಕಾರ ಮಾಡೋದು ಅಂತ ಈ ಸರಿ ಹೇಳ್ಕೊಡಿ, ಈ ಸರಿ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಲಂಕಾರನ ನೀವೇನೆ ಮಾಡ್ಕೊಳ್ಬೋದು ಆರಾಮಾಗಿ, ಆ ಥರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಹಿಂದಿನ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂತಂದ್ರೆ, ಹೋದ ಸರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ದು ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಚೆನ್ನಾಗಿ ಉಡಿಸಿದ್ದೀನಿ ಸೀರೆ, ಹೇಗೆ ಈಸಿಯಾಗಿ ಅಲಂಕಾರ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಿಸ್ ಮಾಡದೆ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೋಗಿ ಸಬ್ಸ್ಕ್ರೈಬ್ ಆಗಿ. ಈ ಸರಿ ಈ ವಿಡಿಯೋದಲ್ಲಿ ಈಸಿಯಾಗಿ ಹೇಗೆ ಒಂದು ಸಿಂಪಲ್ ಆಗಿ ಸೀರೆ ಉಡಿಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಫಸ್ಟು ಈಸಿಯಾಗಿ ಚಿಕ್ಕದಾಗಿ ಹೇಗೆ ಬೇಗನೆ ಹೇಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಡ್ತೀನಿ. ಈಸಿಯಾಗಿ ಬೇಗನೆ ಹೇಗೆ ಫಸ್ಟ್ ಈ ಥರ ಚೊಂಬು ಮತ್ತು ಕಲಸ ಹೇಗೆ ಇಟ್ಕೊಳ್ತೀರಿ ಆ ಥರ ಇಟ್ಕೊಳ್ಳಿ ನೀವು. ಚೊಂಬು ಮತ್ತು ಕಲಸ ಇಟ್ಕೊಳ್ಳಿ. ಆಮೇಲೆ ನೀವು ಯಾವ್ದು ಉಡಿಸ್ಬೇಕು ಅಂತಿದ್ದಾರೆ ಸೀರೆ, ಆ ಸೀರೆ ಅಂತ ಹೇಳಿ ನೆರಿಗೆ ಹಿಡಿಯೋದು ಎಲ್ಲರಿಗೂ ಗೊತ್ತಿರುತ್ತೆ. ಕ್ಲೀನಾಗಿ ನೆರಿಗೆ ಇಟ್ಕೊಳ್ಳಿ ಫಸ್ಟು. ಚಿಕ್ಕ ಚಿಕ್ಕದಾಗಿ ಇಟ್ಕೊಳ್ಳಿ, ದೊಡ್ಡದಾಗಿ ಇಡಬೇಡಿ. ಯಾಕೆಂದ್ರೆ ದೊಡ್ಡದಾಗಿ ಇಡಿದ್ರೆ ನಿಮಗೆ ನೆರಿಗೆ ಜಾಸ್ತಿ ಕಾಣಲ್ಲ. ಫುಲ್ ಸೀರೆನ ನೆರಿಗೆ ಇಟ್ಕೊಳ್ಳಿ ಈ ಥರ. ಇದು ಸಿಂಪಲ್ ಆಗಿ ಹೇಗೆ ಸೀರೆ ಉಡಿಸ್ಬೋದು ಅಂತ ಹೇಳ್ಕೊಡ್ತಾ ಇರೋದು. ನೀವು ಬೇಗನೆ ಉಡಿಸ್ಬೇಕು ಇಲ್ಲ ಬೆಳಿಗ್ಗೆ ಬೇಗನೆ ಇದ್ದು ಆವಾಗಲೇ ಉಡಿಸಿ ರೆಡಿ ಮಾಡ್ತೀನಿ ಅಂತಂದರೆ ನೀವು ಬೇಗ ಉಡಿಸ್ಕೊಂಡು ರೆಡಿ ಮಾಡ್ಕೊಂಡು ಈ ಥರ ನರಿಗೆ ಇಟ್ಕೊಳ್ಳಿ. ಪೂರ್ತಿ ಸೀರೆನ ಫುಲ್ಲು ಮೇಲ್ಗಡೆ ನೆರಿಗೆ ಹಿಡಿದ್ರು ಅದೇ ತರನೇ ಕೆಳಗಡೆನೂ ಇಟ್ಕೊಳ್ಳಿ ನೆರಿಗೆನ ಸೇಮು. ಇದೇ ತರ ನೆರಿಗೆ ಇಟ್ಕೊಳ್ಳಿ. ಇದೇ ಥರ ಪಿನ್ನಾಕಿ ಎರಡೂ ಕಡೆ ನರಿಗೆ ರೆಡಿ ಆಯಿತು. ಫಸ್ಟು ಈ ಥರ ಟೇಪ್ ಹಾಕೊಂಡು ಇಲ್ಲಾಂದ್ರೆ ದಾರಿ ಇಲ್ಲ ಟೇಪ್ ಹಾಕೊಂಡು ನಡೆಯುತ್ತೆ. ಇದ್ರ ಮೇಲೆ ಟೇಪ್ ಇಟ್ಕೊಂಡ್ರೆ ನೀವು ಬಿಗಿ ಕೂತ್ಕೊಳ್ಳುತ್ತೆ, ಇದು ಅಲ್ಲಾಡಲ್ಲ. ಈಗ ಎರಡು ಕಡೆ ನರಿಗೆ ಇಟ್ಕೊಂಡಿದ್ದೀನಿ ಇದನ್ನ. ಇದರ ರೋಲು ಇರಬೇಕು ಮುಂದೆ.
ಇದೆ. ಏನು ಒಂದೊಂದು ಕಲರ್ ಅಂಗಿಯಲ್ಲಿ ಹಾಕಿ ರೆಡಿ ಮಾಡಿದಾಯ್ತು. ಈಗ ನೆಕ್ಸ್ಟ್ ಕೆಲಸ ಮಾತ್ರ ಗ್ಯಾಪ್ ಇಟ್ಕೊಂಡಿದೆ, ಯಾಕೆಂದ್ರೆ ನಿಮ್ದು ಶಾಸ್ತ್ರ ಏನೇ ಇರುತ್ತೆ, ನೀರು ಮತ್ತೆ ಏನೇ ಬೇರೆ ಏನಾದ್ರು ಹಾಕೋದಾದ್ರೆ ಹಾಕಬಹುದು. ಮತ್ತೆ ಎಲೆ ಎಲ್ಲ ಇಟ್ಟು ನಾನು ಎಲೆ ಇಟ್ಟು ತೋರಿಸ್ತಾ ಇಲ್ಲ, ಬರೀ ಸೀರೆ ಹೇಗೆ ಅಲಂಕಾರ ಮಾಡೋದು, ಲಕ್ಷ್ಮಿಗೆ ಹೇಗೆ ರೆಡಿ ಮಾಡೋದು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ಎಲೆಯನ್ನು ಇಟ್ಟಿಲ್ಲ, ನೀವು ಇಟ್ಕೊಳ್ಳಿ, ನಿಮ್ಮ ಸಂಪ್ರದಾಯ ಹೇಗೈತೆ ಆ ಥರ ಮಾಡ್ಕೊಳ್ಳಿ. ಫಸ್ಟು ಎಲೆ ಎಲ್ಲ ಇಟ್ಟಾದ್ಮೇಲೆ ನೀವು ಕಾಯಿಟ್ಟಿರಿ. ನೋಡಿ ಮುಗಿಸಿರಿ, ಇದು ರೆಡಿ ಮಾಡಿರೋದು. ಓದ್ ನಾನು ಹಿಂದಿನ ವೀಡಿಯೋದಲ್ಲಿ ಮುಗಿಸಿರಿಗೆ ಹೇಗೆ ರೆಡಿ ಮಾಡೋದು ಅಂತ ತೋರಿಸಿದ್ದೆ, ಆ ವಿಡಿಯೋ ನೋಡಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ ಇದು ರೆಡಿ ಆಗೈತೆ, ಮುಗಿಸಿರಿ, ಹಾಕ್ತಾ ಇದ್ದೀನಿ. ಬೇರೆ ಸಣ್ಣ ಬೇಡ, ಇದನ್ನ ಹಾಕಿದ್ರೆ ಸಾಕು ಕ್ಲೀನಾಗುತ್ತೆ. ಮಕ್ಕಳಾಗಿ ಮನೆಯಲ್ಲೇ ಸಿಕ್ಕ ಮಾಡಿರೋದು, ಈ ತರ ಇದ್ರೆ ಎಷ್ಟ ಏನ್ ಬೇಕಾದ್ರೂ ನೀವು ಅಲಂಕಾರ ಮಾಡ್ಕೋಬಹುದು. ನೋಡಿ ಇದನ್ನು ಮಾರ್ಕೆಟಲ್ಲಿ ಸಿಗುತ್ತೆ, ಆಗಿದೆ. ಈಗ ಬೇಕಾದ್ರೆ ನೀವು ಸಿಂಪಲ್ ಆಗಿ ಹೂವು ಆಗಲೇ ಹಾಕೊಂಡ್ರೆ ಸಾಕು, ಯಾಕೆಂತಂದ್ರೆ ಅಲಂಕಾರ ಚೆನ್ನಾಗಿ ಮಾಡಿರೋದ್ರಿಂದ ಅಲಂಕಾರ ಕಾಣಬೇಕು. ಸಿಂಪಲ್ ಆಗಿ ಯಾವ್ದಾದ್ರು ಹೂವು ಹಾಕೊಂಡ್ರೆ ಸಾಕು. ಬೇಗನೆ ಸೀರೆ ಹೊಡ್ಸೋದಕ್ಕೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಇಲ್ಲ ಅಂತಂದ್ರೆ ನೀವು ಬಿನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ನರಿಗೆ ಹೊಡ್ಸೋಕೆ ಒಂದು ನರಿಗೆ ತೆಗಿಯಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಇಲ್ಲ ಅಂತಂದ್ರೆ ಫುಲ್ ಈಸಿಯಾಗೆ ಮಾಡ್ಬೋದು. ಬರೀ ಸಿಂಪಲ್ ಆಗಿ ಬೇಗನೆ ಹೇಗೆ ಸೀರೆ ಹೊಡ್ಸೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಅಂತ. ನೋಡಿ ಇಷ್ಟೇ ಸಿಂಪಲ್ ಆಗಿ ನಿಮ್ಮ ಮನೇಲಿ ಇರುವಂತ ಐಟಮೇ ತಗೊಂಡು ನೀವು ಈ ತರ ಉಳಿಸ್ಬೋದು. ನಿಮ್ದು ಶಾಸ್ತ್ರ ಏನಿದೆ ಅದ್ರ ಪ್ರಕಾರ ಮಾಡಿ. ನಾನು ಸೀರೆ ಉಳಿಸೋದು ಮಾತ್ರ ಹೇಳ್ಕೊಟ್ಟಿರೋದು, ಯಾಕೆಂದ್ರೆ ಲಕ್ಷ್ಮೀ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಈಸಿಯಾಗಿ ಅಂತ ಮಾತ್ರ ಹೇಳ್ಕೊಟ್ಟಿದ್ದೀನಿ. ನೋಡಿ ಒಂದೇ ಸೀರೆ ಇದ್ರೂ ಪರವಾಗಿಲ್ಲ, ನೀವು ಯಾವ ಸೀರೆ ಬರ್ತೀವಿ ಅದನ್ನೇ ಸಿಂಪಲ್ ಆಗಿ ಬೇಗ ಉಳಿಸೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನನ್ನ ಚಾನಲ್ಗೆ ಇನ್ನೂ ನೋಡಿಲ್ಲ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಹಳೆ ವಿಡಿಯೋಗಳನ್ನ ನೋಡಿ, ಅದರಲ್ಲಿ ಡಿಫ್ರೆಂಟ್ ಆಗಿ ಈಸಿಯಾಗಿ ಹೇಗೆ ಸೀರೆ ಉಳಿಸೋದು ಅಂತ ಹೇಳ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮನೇಲಿ ಯಾರಾದ್ರೂ ವರಮಹಾಲಕ್ಷ್ಮಿ ಬಗ್ಗೆ ಅಲಂಕಾರ ಮಾಡಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗುತ್ತೆ. ನೋಡಿ ಬೇಗ ಸಿಂಪಲ್ ಆಗಿ ಸೀರೆ ಹೀಗೆ ಉಳಿಸೋದು. ನೋಡಿ ಹೇಗಿದೆ ಲಕ್ಷ್ಮೀ ದೇವಿ ಕಾಣ್ತಾ ಇದೆ ಅಂತ.